ಇಷ್ಟು ದಿನ ವಸುಧರ ನನಗೆ ಎಂ ಡಿ ಸೀಟ್ ಸಿಗದೇನೆ ಇರೋ ಹಾಗೆ ಮಾಡಿದ್ಲು. ಆದ್ರೆ ಈಗ ಅವಳು ಆ ಪದವಿಗೆ ರಿಸೈನ್ ಮಾಡಿ ಎಲ್ಲಿಗೋ ಹೊರಟೋಗಿದ್ದಾಳೆ. ನಿಜ ಹೇಳಬೇಕು ಅಂದ್ರೆ ನಮ್ ಯಾರ ಕೈಗೂ ಸಿಗದೇನೆ ಇರೋಷ್ಟು ದೂರಕ್ಕೆ ಹೊರಟೋಗಿದ್ದಾಳೆ. ಅವಳು ರಿಸೈನ್ ಮಾಡಿದ್ಮೇಲೂ ಕೂಡ ಆ ಸೀಟ್ ನನಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನೀನೆ. ಅಷ್ಟಕ್ಕೂ ಯಾಕೆ ಬ್ರದರ್ ನನಗೆ ನೀನು ಅಡ್ಡ ಬರ್ತಾ ಇದೀಯಾ ಅಂತ ಅವಶ್ಯಕತೆ ಏನಿದೆ ನಿನಗೆ? ಅಷ್ಟಕ್ಕೂ ಇವತ್ತು ನೀನು ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಕ್ಕಾಗಲೇ ಈ ಕಾಲೇಜು ನನ್ನ ದಿನದಲ್ಲಿ ಇರ್ತಿತ್ತು. ರಾಜನ್ ಥರ ಎಂ ಡಿ ಸೀಟಲ್ಲಿ ಕೂತ್ಕೊಂಡು ಚಕ್ರ ತಿರುಗಿಸ್ತಿದೆ ಗೊತ್ತಾ? ಹಿಂದಿನದನ್ನ ಮರಿಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ತನಕ ನಡೆದಿರೋದನ್ನ ನೀನು ಮರಿ, ನಾನು ಮರೆತು ಬಿಡ್ತೀನಿ. ಇವತ್ತಿಂದ ನೀನು ನನ್ನ ದಾರಿಗಡ್ಡ ಬರಬಾರ್ದು, ನಾನು ನಿನ್ನ ದಾರಿಗಡ್ಡ ಬರಲ್ಲ. ನಾನು ಯಾಕೆ ನಿನ್ನ ದಾರಿಗಡ್ಡ ಬರಲಿ? ಅಷ್ಟಕ್ಕೂ ನಾನು ಮನ್ಸು ಮಾಡಿದ್ದಿದ್ರೆ ನೀನು ಯಾವತ್ತೋ ಮಣ್ಣಲ್ಲಿ ಸೇರಿಸ್ಬಿಡ್ತಾ ಇದ್ದೆ. ನನ್ನ ದೃಷ್ಟಿಲಿ ನೀನು ಕಸ ಸಗಣಿಗೆ ಸಮಾನ. ಏ ಮನು, ನನ್ನ ಕೆಣಕ್ಬಿಡ. ನಿನಗೆ ಕೋಪ ಬಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆದರೂ ನಾನು ನಿಂಗೆ ಮುಂಚೆನೆ ಹೇಳಿದ್ದೆ, ಎಂ ಡಿ ಸೀಟಲ್ಲಿ ಕೂತ್ಕೊಳ್ಳೋ ಅರ್ಹತೆ ನಿನಗಿಲ್ಲ ಅಂತ. ನೀನು ಎಷ್ಟು ಹಾರಾಡಿದ್ರು, ಏನು ಮಾಡಿದ್ರು ಆ ಸೀಟು ನಿನಗೆ ಸಿಗಲ್ಲ ಅಂತ. ಮೊದಲು ಅರ್ಹತೆ ಸಂಪಾದಿಸು, ಆಮೇಲೆ ಆ ಸೀಟ್ ಬಗ್ಗೆ ಯೋಚನೆ ಮಾಡೋಣ. ನೀತಿ ಪಾಠ ಮಾಡ್ತಿದ್ಯಾ? ಹಾಗೆ ಅನ್ಕೋ. ನಿನಗೆ ಹೆತ್ತ ಅಪ್ಪನ ಯಾರು ಅಂತ ಗೊತ್ತಿಲ್ಲ, ನೀನ್ ನನಗೆ ನೀತಿ ಪಾಠ ಮಾಡ್ತಿದ್ಯಾ? ನೀನ್ ನನ್ನ ಅರ್ಹತೆ ಬಗ್ಗೆ ಮಾತಾಡ್ತಿದ್ಯಾ? ಮೊದಲು ನಿನಗೆ ಜನ್ಮ ಕೊಟ್ಟವ್ರು ಯಾರು ಅಂತ ತಿಳ್ಕೋ. ಅದಾದ್ಮೇಲೆ ನೀನ್ ನನ್ನ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬರುವಂತ. ನಿನ್ನ ಏನು ಕೋಪ ಬರ್ತಿದ್ಯಾ? ಮತ್ತೆ ನೀನ್ ಮಾಡಿರೋ ಕೆಲಸಕ್ಕೆ ನನಗೆಷ್ಟು ಕೋಪ ಬರಬೇಕು? ಹೊಟ್ಟೆ ದಗ ದಗಂತ ಉರಿತಾ ಇದೆ, ಮೈಯಲ್ಲಿ ಒಂದೇ ಸಲ 100 ವೋಲ್ಟೇಜ್ ಪವರ್ ಪಾಸ್ ಆದಂಗೆ ಆಗ್ತಾ ಇದೆ. ಆದ್ರೂ ಅದೆಲ್ಲ ಯಾಕೆ ಬ್ರದರ್? ನಾವಿಬ್ರು ಒಂದು ಡೀಲ್ ಕುದುರ್ಸೋಣ. ಡೀಲಾ? ಹೌದು, ಡೀಲೆ. ನಿನ್ನ ಹತ್ರ ಡೀಲ್ ನಡೆಸೋದಕ್ಕೆ ಏನಿದೆ? ಏನೂ ಇಲ್ಲ. ಅಷ್ಟು ಈಸಿಯಾಗಿ ತಗೋಬಿಡ ಬ್ರದರ್, ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ. ಅದೇ, ನಿನ್ನ ತಂದೆ ಯಾರು ಅನ್ನೋದು ನನಗೆ ಗೊತ್ತು.